ಇಪ್ಪತ್ತನೇ ಶತಮಾನದ ಮೊದಲಾರ್ಧದಲ್ಲಿ ಆರ್ಕಿಯೊಲಾಜಿಕಲ್ ಸರ್ವೆ ಆಫ್ ಇಂಡಿಯಾದ ಮಹಾನಿರ್ದೇಶಕರಾದ ಸರ್ ಜಾನ್ ಮಾರ್ಷಲ್ ಮತ್ತು ಅವರ ಸಹೋದ್ಯೋಗಿಗಳಾದ ರಾಯ್ ಬಹದ್ದೂರ್ ದಯಾರಾಮ್ ಸಹಾನಿ ಮತ್ತು ಆರ್ ಡಿ ಬ್ಯಾನರ್ಜಿ ಅವರ ನೇತೃತ್ವದಲ್ಲಿ ನಡೆದ ಉತ್ಖನನದ ಫಲವಾಗಿ ಪ್ರಪಂಚದ ಅತಿ ಪುರಾತನ ನಾಗರಿಕತೆಗಳ ಪಟ್ಟಿಗೆ ಮೊಗದೊಂದು ನಾಗರಿಕತೆ ಸೇರ್ಪಡೆಯಾಗಲು ಕಾರಣವಾಯಿತು. ಆ ನಾಗರಿಕತೆಯೇ ಸಿಂಧು ಬಯಲಿನ ನಾಗರಿಕತೆ ಅಥವಾ ಹರಪ್ಪ ನಾಗರಿಕತೆ. ಈ ನಾಗರಿಕತೆ ಮೆಸೊಪೊಟಾಮಿಯನ್, ಈಜಿಪ್ಟ್ ಮತ್ತು ಚೀನಾ ನಾಗರಿಕತೆಗಳ ಸಮಕಾಲೀನ ನಾಗರಿಕತೆಯಾಗಿದೆ. ವಿಸ್ತಾರದಲ್ಲಿ ಸಮಕಾಲೀನ ನಾಗರಿಕತೆಗಳಲ್ಲಿ ಅತಿದೊಡ್ಡ ನಾಗರಿಕತೆ ಇದಾಗಿತ್ತು. ಮೆಸೊಪೊಟಾಮಿಯನ್ ನಾಗರಿಕತೆಗಿಂತ 20 ಪಟ್ಟು ಮತ್ತು ಮೆಸೊಪೊಟಾಮಿಯನ್ ಮತ್ತು ಈಜಿಪ್ಟ್ ನಾಗರಿಕತೆಗಳ ಒಟ್ಟು ಭೂಪ್ರದೇಶಕ್ಕಿಂತ 12 ಪಟ್ಟು ವಿಸ್ತಾರವಾದ ಭೂಪ್ರದೇಶದಲ್ಲಿ ಇದು ಹರಡಿಕೊಂಡಿತ್ತು. ಪಶ್ಚಿಮದಲ್ಲಿ ಪಾಕಿಸ್ತಾನದಿಂದ ಪೂರ್ವದಲ್ಲಿ ಉತ್ತರ ಪ್ರದೇಶದವರೆಗೂ, ಉತ್ತರದಲ್ಲಿ ಜಮ್ಮು ಕಾಶ್ಮೀರದಿಂದ ದಕ್ಷಿಣದಲ್ಲಿ ನರ್ಮದಾ ನದಿಯವರೆಗೂ ಒಟ್ಟಾರೆ 12,99,600 ಚದರ ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಈ ನಾಗರಿಕತೆಯ ನೆಲೆಗಳು ಪತ್ತೆಯಾಗಿವೆ. 1920 ಮುಂಚೆಯೇ ಕೂಡ ಈ ನಾಗರಿಕತೆಯ ಕುರಿತು ಅನೇಕ ಉಲ್ಲೇಖಗಳು ಮತ್ತು ಉತ್ಖನನಗಳು ನಡೆದಿವೆ. ಈ ನಾಗರಿಕತೆಯ ಕುರಿತಂತೆ ಪ್ರಥಮ ಬಾರಿಗೆ ಉಲ್ಲೇಖ ಮಾಡಿದ ಕೀರ್ತಿ ಚಾರ್ಲ್ ಮೇಸನ್ಗೆ ಸಲ್ಲುತ್ತದೆ. ಚೀನಾದ ಬೌದ್ಧ ಬರವಣಿಗೆಗಳ ಆಧಾರದ ಮೇಲೆ ಹರಪ್ಪ ಪ್ರದೇಶದಲ್ಲಿ ಉತ್ಖನನ ಕೈಗೊಂಡ ಅಲೆಕ್ಸಾಂಡರ್ ಕನ್ನಿಂಗ್ಹ್ಯಾಮ್ ತಮ್ಮ ವರದಿಯಲ್ಲಿ ಹೇಳುವಂತೆ ಚೀನಾದ ಬೌದ್ಧ ಸನ್ಯಾಸಿ ಅಥವಾ ಬೌದ್ಧ ಬಿಕ್ಕು ಹುವೆನ್ಸ್ಥಾಂಗ್ ತಮ್ಮ ಪುಸ್ತಕದಲ್ಲಿ ಉಲ್ಲೇಖಿಸಿದ ಪೋ ಫ್ಯಾಟೋಡೋ ಎಂಬ ಸ್ಥಳ ಬೇರಾವುದೂ ಅಲ್ಲ, ಅದು ಹರಪ್ಪ ನೆಲೆಯೇ ಆಗಿದೆ. ಉತ್ಖನನದ ವೇಳೆಯಲ್ಲಿ ದೊರೆತ ಅಸ್ಥಿಪಂಜರಗಳು ಮತ್ತು ತಲೆಬುರುಡೆಗಳ ಆಧಾರದ ಮೇರೆಗೆ ಹರಪ್ಪನ್ನರು ಪ್ರೋಟೋ ಆಸ್ಟ್ರಲೈಡ್, ಮೆಡಿಟೇರಿಯನ್, ಮಂಗೋಲಿಯನ್ ಮತ್ತು ಅಲ್ಫೈನ್ ಜನಾಂಗಕ್ಕೆ ಸೇರಿದವರಾಗಿದ್ದರು ಎಂಬುದು ಇತಿಹಾಸಕಾರರ ಅಭಿಪ್ರಾಯ. ಹರಪ್ಪ ನಾಗರಿಕತೆ ಎಂದಾಕ್ಷಣ ನೆನಪಾಗಲೇಬೇಕಾದಂಥ ಎರಡು ಅತಿ ಮುಖ್ಯ ಅಂಶಗಳು ಅವರ ನಗರ ಯೋಜನೆ ಮತ್ತು ವ್ಯಾಪಾರ ಸಂಪರ್ಕ. ನಗರದ ಒಳಭಾಗದಲ್ಲಿ ಪುರದುರ್ಗ ಅಥವಾ ಸೈಟಡಲ್ ಮತ್ತು ಜನವಸತಿ ಪ್ರದೇಶ ಎಂಬ ವಿಭಜನೆ ಕಾಣ್ತೀವಿ. ನಗರದ ಪಶ್ಚಿಮ ಭಾಗದಲ್ಲಿ ಇಟ್ಟಿಗೆಯಿಂದ ನಿರ್ಮಿಸಲಾದ ಎತ್ತರವಾದ ಭಾಗದ ಮೇಲೆ ನಿರ್ಮಾಣವಾದ ಪ್ರದೇಶ ಪುರದುರ್ಗ. ಈ ಭಾಗದಲ್ಲಿ ನಾಗರಿಕ, ಧಾರ್ಮಿಕ ಮತ್ತು ಆಡಳಿತ ವರ್ಗಕ್ಕೆ ಸಂಬಂಧಿಸಿದ ಕಟ್ಟಡಗಳನ್ನ ಕಾಣ್ತೀವಿ. ಉದಾಹರಣೆಗೆ ಮಹೇಂಜೋದಾರೋವಿನ ಈಜುಕೊಳ ಅಥವಾ ಗ್ರೇಟ್ ಬಾತ್, ಹರಪ್ಪ ಮತ್ತು ಮಹೇಂಜೋದಾರೋನಲ್ಲಿ ಪತ್ತೆಯಾದಂಥ ಉಗ್ರಾಣಗಳು ಈ ಸೈಟಡಲ್ ಏರಿಯಾದಲ್ಲೇ ಇರುವಂಥವು. ನಗರದ ಪೂರ್ವದಲ್ಲಿ ಪುರದುರ್ಗಕ್ಕಿಂತ ಕಡಿಮೆ ಎತ್ತರ ಮತ್ತು ಅಧಿಕ ವಿಸ್ತಾರದಲ್ಲಿ ಹರಡಿಕೊಂಡಿರುವ ಪ್ರದೇಶ ಜನವಸತಿ ಪ್ರದೇಶ. ಈ ಪ್ರದೇಶದಲ್ಲಿ ಸಾಮಾನ್ಯವಾಗಿ ಕಂಡುಬರುವ ಕಟ್ಟಡಗಳು ಜನಸಾಮಾನ್ಯರು ವಾಸುವ ಮನೆಗಳು, ಕೆಲಸಗಾರರ ಮನೆಗಳು ಅಥವಾ ವರ್ಕರ್ಸ್ ಕ್ವಾರ್ಟರ್ಸ್ ಮತ್ತು ಕರಕುಶಲ ವಸ್ತುಗಳ ತಯಾರಿಕೆ ಘಟಕಗಳು. ಸಾಮಾನ್ಯವಾಗಿ ಈ ರೀತಿಯಾದಂಥ ನಗರ ವಿಭಜನೆ ಹಲವಾರು ಹರಪ್ಪ ನೆಲಗಳಲ್ಲಿ ಕಂಡುಬಂದಿದೆ. ಇದರ ಜೊತೆಗೆ ಬೇರೆ ರೀತಿಯಾದ ನಗರ ರಚನೆ ಇಲ್ಲಿ ಕಾಣಸಿಕ್ಕಿವೆ. ಜನವಸತಿ ಪ್ರದೇಶದ ಸುತ್ತಲೂ ಕೂಡ ಕೋಟೆಗಳನ್ನ ಹೊಂದಿದಂಥ ನೆಲೆಗಳು ಕೂಡ ದೊರೆತಿವೆ. ಉದಾಹರಣೆ ಕಾಲಿಬಂಗನ್ ಮತ್ತು ಸುರ್ಕೋಟೋದ. ನಗರದ ಒಳಭಾಗದಲ್ಲಿ ಎರಡರ ಬದಲು ಮೂರು ವಿಭಜನೆಗಳನ್ನು ಹೊಂದಿದ ನಗರಗಳು ಕೂಡ ದೊರೆತಿವೆ. ಉದಾಹರಣೆಗೆ ಧೋಲವೇರ. ಇನ್ನು ಕೋಟೆಗಳನ್ನೇ ಹೊಂದಿರದ ಹರಪ್ಪ ನೆಲಗಳು ಕೂಡ ಸಿಕ್ಕಿವೆ. ಉದಾಹರಣೆ ಕೋಟ್ತಿಜಿ ಮತ್ತು ಅಮ್ರಿ, ಇವು ಇವತ್ತಿನ ಪಾಕಿಸ್ತಾನದಲ್ಲಿರುವಂಥ ಹರಪ್ಪ ನೆಲೆಗಳು. ಒಳ ವಿಭಜನೆಯನ್ನೇ ಹೊಂದಿರದಂತಹ ನಗರ ಲೋತಾಲ್. ಇನ್ನು ಕಟ್ಟಡಗಳಲ್ಲಿ ಅತಿ ಹೆಚ್ಚು ಬಳಕೆಯಾದಂತಹ ವಸ್ತು ಸುಟ್ಟ ಇಟ್ಟಿಗೆ. ಆದರೆ ಕೆಲವೊಂದು ಪ್ರದೇಶದಲ್ಲಿ ಮಣ್ಣಿನ ಇಟ್ಟಿಗೆ ಮತ್ತು ಕಲ್ಲುಗಳ ಬಳಕೆ ಕೂಡ ಕಾಣ್ತೀವಿ. ಉದಾಹರಣೆಗೆ ಕಾಲಿಬಂಗನ್ ಪ್ರದೇಶದಲ್ಲಿ ಸುಟ್ಟ ಇಟ್ಟಿಗೆಯ ಬದಲು ಮಣ್ಣಿನ ಇಟ್ಟಿಗೆಯನ್ನು ಬಳಸಲಾಗಿದೆ. ವ್ಯವಸ್ಥಿತ ರೀತಿಯಲ್ಲಿ ಜೋಡಣೆಯಾದ ರಸ್ತೆಗಳನ್ನ ಈ ನಗರಗಳು ಹೊಂದಿದ್ದವು. ಮುಖ್ಯ ರಸ್ತೆ ಅಷ್ಟಲ್ಲದೆ ಬೀದಿಗಳು ಕೂಡ ನೇರವಾಗಿದ್ದವು. ಇವುಗಳು ಒಂದಕ್ಕೊಂದು ಲಂಬವಾಗಿ ವಿಭಜಿಸ್ತಿದ್ವು, ಅಂದರೆ ರೈಟ್ ಹ್ಯಾಂಗಲ್ನಲ್ಲಿ ಕಟ್ ಆಗಿರ್ತಿದ್ವು. ಈ ತರನಾದ ಜೋಡಣೆಯಿಂದ ಪ್ರತಿ ಬಡಾವಣೆ ಆಯತಾಕಾರದ ರೀತಿಯಲ್ಲಿ ಕಾಣುವಂತೆ ಮಾಡಿದ್ವು.
ಈ ರೀತಿಯಾದಂತಹ ರಸ್ತೆಗಳ ಜೋಡಣೆ ಮತ್ತು ಆಯತಾಕಾರದ ಬಡಾವಣೆ ಅಥವಾ ಏರಿಯಾಗಳು ಇಡೀ ನಗರ ಗ್ರಿಡ್ ಅಥವಾ ಚೆಸ್ ಬೋರ್ಡ್ ರೀತಿಯಲ್ಲಿ ಕಾಣುವುದಕ್ಕೆ ಕಾರಣ. ಈ ನಗರಗಳ ರಸ್ತೆಗಳಿಗೆ ಸಂಬಂಧಪಟ್ಟಂತಹ ಇನ್ನೂ ಕೆಲವು ಅಂಶಗಳೆಂದರೆ, ಮುಖ್ಯ ರಸ್ತೆಗಳು ಸಾಮಾನ್ಯವಾಗಿ ಉತ್ತರ ದಕ್ಷಿಣ ಅಭಿಮುಖವಾಗಿ ಚಾಚಿಕೊಂಡಿರ್ತಿದ್ವು ಮತ್ತು ಉತ್ಖನನ ಸಮಯದಲ್ಲಿ ದೀಪದ ಕಂಬಗಳ ರಚನೆ ಪತ್ತೆಯಾಗಿದ್ದು ಬೀದಿ ದೀಪಗಳ ವ್ಯವಸ್ಥೆಯನ್ನು ಈ ನಗರಗಳು ಹೊಂದಿದ್ದವು ಎಂಬುದನ್ನು ಸೂಚಿಸುತ್ತವೆ. ರಸ್ತೆ ಪಕ್ಕದಲ್ಲಿ ಡಸ್ಟ್ಬಿನ್ ಅಥವಾ ಕಸದ ಬುಟ್ಟಿಗಳ ವ್ಯವಸ್ಥೆಗಳನ್ನು ಕೂಡ ಈ ನಗರಗಳು ಹೊಂದಿದ್ದವು. ಮನೆಗಳ ರಚನೆ ಸಣ್ಣ ಕೊಠಡಿಯ ವಸತಿಯಿಂದ ಬಹು ಕೊಠಡಿಗಳನ್ನು ಹೊಂದಿದ್ದ ಬೃಹತ್ ಮನೆಗಳು ಮತ್ತು ಬಹುಮಹಡಿ ಮನೆಗಳನ್ನು ಕೂಡ ಈ ನಗರಗಳಲ್ಲಿ ಕಾಣಬಹುದಾಗಿತ್ತು. ವಿಶ್ರಾಂತಿ ಕೊಠಡಿಗಳು, ವರಾಂಡಾ, ಚಿಕ್ಕದಾದ ಅಡುಗೆ ಮನೆ, ಇಟ್ಟಿಗೆಯಿಂದ ನಿರ್ಮಿಸಿದ ಆಯತಾಕಾರದ ಮತ್ತು ಚೌಕಾಕಾರದ ಕಂಬಗಳು, ಸ್ವಂತ ಬಾವಿ ಮತ್ತು ಶೌಚಾಲಯಗಳನ್ನು ಹೊಂದಿದ್ದ ಬೃಹತ್ ಮನೆಗಳು, ಮುಖ್ಯ ರಸ್ತೆಯ ಬದಲು ಚಿಕ್ಕ ಗಲ್ಲಿಗಳೆಡೆಗೆ ಪ್ರವೇಶ ದ್ವಾರ, ಮುಖ್ಯ ರಸ್ತೆಯ ಕಡೆಗೆ ಕಿಟಕಿಗಳಿಲ್ಲದಿರುವುದು, ಸಗಣಿಯಿಂದ ಸಾರಿಸಿದ ನೆಲ, ಸಮತಟ್ಟಾದ ಛಾವಣಿ, ಎರಡು ಮನೆಗಳ ಮಧ್ಯೆ ಖಾಲಿ ಜಾಗ, ಮನೆ ಕಟ್ಟಲು ಉಡನ್ ಬೀಮ್ಗಳ ಬಳಕೆ, ಪ್ರತಿ ಕೊಠಡಿಗಳಲ್ಲಿ ಅಗ್ನಿಸ್ಥಳ ಅಥವಾ ಫೈರ್ ಪ್ಲೇಸ್, ಗೋಡೆಯ ಕೊನೆಯಲ್ಲಿ ಬಾಗಿಲು, ಮರದ ಕಟ್ಟಿಗೆ ಮತ್ತು ಇಟ್ಟಿಗೆಯಿಂದ ನಿರ್ಮಿಸಿದ ಮೆಟ್ಟಿಲುಗಳು, ಇವು ಹರಪ್ಪ ನಗರದ ಮನೆಗಳ ರಚನೆಯ ಕೆಲವು ಲಕ್ಷಣಗಳು. ಈ ಮನೆಗಳನ್ನ ನೋಡಿದಾಗ ಎರಡು ಅಂಶಗಳು ಗಮನಕ್ಕೆ ಬರ್ತವೆ. ಮೊದಲನೇದಾಗಿ ಬಳಸಲು ಹೆಚ್ಚು ಸೌಕರ್ಯಯುತವಾದ ಮನೆಗಳಿವು ಆಗಿದ್ದವು ಮತ್ತು ಇಂಟೀರಿಯರ್ ಡಿಸೈನ್ಗೆ ಜಾಸ್ತಿ ಒತ್ತು ನೀಡಿರಲಿಲ್ಲ. ಎರಡನೇದಾಗಿ ನರ್ಮೆಲೆ ಮತ್ತು ಖಾಸಗಿತನಕ್ಕೆ ಜಾಸ್ತಿ ಪ್ರಾಶಸ್ತ್ಯ ನೀಡಲಾಗಿತ್ತು. ಉದಾಹರಣೆಗೆ ಮನೆಯ ಪ್ರವೇಶ ದ್ವಾರ ರಸ್ತೆಯ ಕಡೆ ಇರಲಿಲ್ಲ, ಈವನ್ ಕಿಟಕಿಗಳು ಕೂಡ ರಸ್ತೆಗಳ ಕಡೆ ಇರಲಿಲ್ಲ. ಇದರಿಂದಾಗಿ ಮುಖ್ಯ ರಸ್ತೆಯಿಂದ ಬರುವಂತಹ ಧೂಳು ಮನೆ ಪ್ರವೇಶಿಸದಂತೆ ತಡೆಯಬಹುದಾಗಿತ್ತು. ಇನ್ನು ಖಾಸಗಿತನವನ್ನು ಸೂಚಿಸುವ ಅಂಶ ಇಲ್ಲಿ, ಎರಡು ಮನೆಗಳ ಮಧ್ಯೆ ಖಾಲಿ ಜಾಗ ಇರ್ತಾ ಇತ್ತು, ಅದು ಯಾರಿಗೂ ಸೇರಿರ್ತಾ ಇರಲಿಲ್ಲ. ಬೃಹತ್ ಮನೆಗಳು ಹೊಂದಿದ್ದ ಖಾಸಗಿ ಬಾವಿಗಳು ಮತ್ತು ನಗರದ ಪಕ್ಕದಲ್ಲಿದ್ದ ಸಾರ್ವಜನಿಕ ಬಾವಿಗಳು ಈ ನಗರಗಳ ಕುಡಿಯುವ ನೀರಿನ ಮೂಲಗಳಾಗಿದ್ದವು. ಶೌಚಾಲಯ, ಒಳಚರಂಡಿ ವ್ಯವಸ್ಥೆ, ಕಸ ಸಂಗ್ರಹಣ ಬುಟ್ಟಿ, ಘನತ್ಯಾಜ್ಯ ಗುಂಡಿಗಳು ಇವುಗಳು ಹರಪ್ಪನ್ನರು ನೈರ್ಮಲ್ಯಕ್ಕೆ ನೀಡಿದ ಪ್ರಾಮುಖ್ಯತೆಯನ್ನು ತೋರಿಸುತ್ತವೆ. ಮನೆಗಳಿಂದ ಹೊರಟ ಮೋರಿಗಳನ್ನು ರಸ್ತೆ ಪಕ್ಕದ ಒಳಚರಂಡಿಗಳೊಂದಿಗೆ ಸಂಪರ್ಕಿಸಲಾಗಿತ್ತು. ಪ್ರತಿ ರಸ್ತೆಯ ಒಳಚರಂಡಿಯ ನೀರು ನಗರದ ಹೊರವಲಯದಲ್ಲಿದ್ದ ಬೃಹತ್ ಚರಂಡಿಗಳಿಗೆ ಬಂದು ಸೇರುವ ವ್ಯವಸ್ಥೆ ಮಾಡಲಾಗಿತ್ತು. ವ್ಯಾಪಾರ ವಸ್ತು ವಿನಿಮಯ ಪದ್ಧತಿ ಅಥವಾ ಬಾಟಾ ಸಿಸ್ಟಮ್ ಮೂಲಕ ವ್ಯಾಪಾರ ನಡೆಸಲಾಗುತ್ತಿತ್ತು. ಹರಪ್ಪನ್ನರು ಅಂತಾರಾಷ್ಟ್ರೀಯ ಮತ್ತು ಪ್ರಾದೇಶಿಕ ವ್ಯಾಪಾರವನ್ನು ಮಾಡುತ್ತಿದ್ದರು ಎಂದು ಸಾಬೀತುಪಡಿಸುವಲ್ಲಿ ಬಳಸಿಕೊಳ್ಳಲಾದ ಅಂಶಗಳು ಈ ರೀತಿಯಾಗಿವೆ. ಉತ್ಖನನದ ಅಥವಾ ಸಂಶೋಧನೆಯ ವೇಳೆಯಲ್ಲಿ ಮೆಸೊಪೊಟಾಮಿಯಾ ಮತ್ತು ಇತರ ಪ್ರದೇಶಗಳಲ್ಲಿ ದೊರೆತ ಹರಪ್ಪನರ ವಿಶಿಷ್ಟ ವಸ್ತುಗಳು, ಹರಪ್ಪ ನೆಲಗಳು ಇರುವ ಸ್ಥಳಗಳ ಪ್ರಾಮುಖ್ಯತೆ ಮತ್ತು ಕಾರಣಗಳು, ಪ್ರಾದೇಶಿಕವಾಗಿ ದೊರೆಯದ ವಸ್ತುಗಳ ಬಳಕೆ ಅಥವಾ ಪ್ರಾದೇಶಿಕವಾಗಿ ದೊರೆಯದ ವಸ್ತುಗಳನ್ನು ಬಳಸಿ ತಯಾರಿಸಿದ ವಸ್ತುಗಳು, ವಸ್ತುಗಳ ವಿನ್ಯಾಸದಲ್ಲಿ ಏಕರೂಪತೆ, ಉಗ್ರಾಣಗಳು ಅಥವಾ ಗ್ರ್ಯಾನರೀಸ್ ಅಂತ ಏನು ಕರಿತೀವಿ ಅಥವಾ ಇದನ್ನ ಧ್ಯಾನ ಸಂಗ್ರಹಣ ಸ್ಥಳಗಳು. ಮೆಸೊಪೊಟಾಮಿಯ ನಾಗರಿಕತೆಯ ನಗರಗಳಾಗಿದ್ದ ಸೂಸಾ, ಊರ್ ಮತ್ತು ನಿಪ್ಪೂರ್ ನಗರಗಳಲ್ಲಿ ಹರಪ್ಪ ನಾಗರಿಕತೆಯ ಜನರು ಬಳಸುತ್ತಿದ್ದ ವಿಶಿಷ್ಟ ರೀತಿಯ ವಸ್ತುಗಳಾದ ಮುದ್ರೆಗಳು, ಪಗಡೆ, ಮಣಿಗಳು, ಚಿಕ್ಕ ಪ್ರತಿಮೆಗಳು, ಏಕಶೃಂಗಿ ದೊರೆತಿವೆ ಮತ್ತು ಫೈಲಕ ಮತ್ತು ಬೆಹರೇನ್ನಲ್ಲಿ ಹರಪ್ಪ ನಾಗರಿಕತೆಯ ಮುದ್ರೆಗಳು ದೊರೆತಿವೆ ಮತ್ತು ಲೋಥಲ್ನಲ್ಲಿ ಉತ್ಖನನದ ವೇಳೆಯಲ್ಲಿ ವೃತ್ತಾಕಾರದ ಗುಂಡೆಯ ಮುದ್ರೆ ದೊರೆತಿವೆ. ಈ ತರಹದ ಮುದ್ರೆಗಳು ಪ್ರಾದೇಶಿಕವಾಗಿ ಎಲ್ಲೂ ದೊರೆತಿಲ್ಲ ಮತ್ತು ಬೆಹರೇನ್ ಪ್ರದೇಶದಲ್ಲಿ ಸಾಕಷ್ಟು ಪ್ರಮಾಣಗಳಲ್ಲಿ ಇವು ದೊರೆತಿವೆ. ಕ್ರಿಸ್ತಪೂರ್ವ 3ನೇ ಶತಮಾನಕ್ಕೆ ಸೇರಿದ ಮೆಸೊಪೊಟಾಮಿಯಾದ ದಾಖಲೆ ಹೇಳುವಂತೆ ಮೆಲುಹಾ ಎಂಬ ಪ್ರದೇಶದ ಜೊತೆ ಇದು ವ್ಯಾಪಾರ ಸಂಪರ್ಕ ಹೊಂದಿತ್ತು. ಈ ಮೆಲುಹಾ ಎಂಬುದು ಹರಪ್ಪ ನಾಗರಿಕತೆ ಎಂದು ಗುರುತಿಸಲಾಗಿದೆ. ಈ ಎಲ್ಲ ಅಂಶಗಳು ಹರಪ್ಪ ನಾಗರಿಕತೆ ಮೆಸೊಪೊಟಾಮಿಯಾ ಮತ್ತು ಪರ್ಷಿಯನ್ ಗಲ್ಫ್ ಜೊತೆ ವ್ಯಾಪಾರ ಸಂಪರ್ಕ ಹೊಂದಿತ್ತು ಎಂಬುದನ್ನು ದೃಢೀಕರಿಸುತ್ತವೆ. ಹರಪ್ಪ ನೆಲೆಗಳು ಇರುವ ಸ್ಥಳಗಳು ಬರೀ ಫಲವತ್ತಾದ ಭೂಮಿಯ ಮೇಲೆ ಮಾತ್ರ ಆಧಾರವಾಗಿರಲಿಲ್ಲ. ವ್ಯಾಪಾರ ಸಂಪರ್ಕ, ಸಂಪನ್ಮೂಲಗಳಿಗೆ ಸುಲಭ ಪ್ರವೇಶ, ಸಮುದ್ರ ಸಾರಿಗೆ ಹೀಗೆ ಇನ್ನಿತರ ಅಂಶಗಳನ್ನು ಕೂಡ ಪರಿಗಣನೆಗೆ ತೆಗೆದುಕೊಂಡು ಸ್ಥಾಪನೆಯಾಗಿದ್ದವು. ಉದಾಹರಣೆ, ಹರಪ್ಪ ನಗರ ಹಿಂದೂಕುಷ್ ಮಾರ್ಗಕ್ಕೆ ಮತ್ತು ಶಾರ್ಟ್ ರೇಂಜ್ ಮಾರ್ಗಕ್ಕೆ ಸುಲಭ ಸಂಪರ್ಕ ಹೊಂದಿತ್ತು
ಮಹೆಂಜೊದಾರೊ ಹರಪ್ಪ ನೆಲೆಗಿಂತ ಇದು ಸಮುದ್ರಕ್ಕೆ ಹತ್ತಿರದಲ್ಲಿತ್ತು. ಈ ನೆಲೆಯಿಂದ ಸಮುದ್ರ ವ್ಯಾಪಾರ ಸಂಪರ್ಕ ಸುಲಭವಾಗಿತ್ತು. ಲೋತಾಲ್ ನಗರ ಕೂಡ ಸಮುದ್ರ ವ್ಯಾಪಾರದ ಕೇಂದ್ರವಾಗಿತ್ತು. ಇಲ್ಲಿ ಹಡಗುದಾಣ ದೊರೆತಿದೆ. ಶಾರ್ತುಗೈ ಇದು ಅಫ್ಘಾನಿಸ್ತಾನದಲ್ಲಿರುವ ಹರಪ್ಪನ್ ನೆಲೆ ಮತ್ತು ಭಗವತ್ ರಾವ್ ಇದು ಗುಜರಾತಲ್ಲಿರುವ ಹರಪ್ಪನ್ ನೆಲೆ. ಎರಡು ನೆಲೆಗಳು ಔಟ್ ಪೋಸ್ಟ್ಗಳ ತರಹ ಕೆಲಸ ನಿರ್ವಹಿಸುತ್ತಿದ್ದವು ಎಂದು ನಂಬಲಾಗಿದೆ. ಪ್ರಾದೇಶಿಕವಾಗಿ ದೊರೆಯದ ಐಷಾರಾಮಿ ವಸ್ತುಗಳು ಮತ್ತು ಪ್ರಾದೇಶಿಕವಾಗಿ ದೊರೆಯದ ವಸ್ತುಗಳನ್ನು ಬಳಸಿ ತಯಾರಾದ ವಸ್ತುಗಳು ಹರಪ್ಪ ನೆಲೆಗಳಲ್ಲಿ ಪತ್ತೆಯಾಗಿವೆ. ಅವರು ಬೇರೆ ಕಡೆಯಿಂದ ತಯಾರಾದ ವಸ್ತುಗಳನ್ನು ಆಮದು ಮಾಡಿಕೊಂಡಿರಬಹುದು ಮತ್ತು ಆಮದು ಮಾಡಿಕೊಂಡ ಕಚ್ಚಾ ವಸ್ತುಗಳಿಂದ ವಸ್ತುಗಳನ್ನು ತಯಾರಿಸಿರಬಹುದು ಎಂದು ಇತಿಹಾಸಕಾರರು ಅಭಿಪ್ರಾಯಪಟ್ಟಿದ್ದಾರೆ. ಇನ್ನು ಇತಿಹಾಸಕಾರರು ಹರಪ್ಪನ್ನರು ಆಮದು ಮಾಡಿಕೊಳ್ಳಲು ಸಾಧ್ಯವಿದ್ದ ಪ್ರದೇಶಗಳನ್ನು ಗುರುತಿಸಿದ್ದಾರೆ. ಅವುಗಳು ಈ ರೀತಿಯಾಗಿವೆ: ರಾಜಸ್ಥಾನ, ಬಲೂಚಿಸ್ತಾನ ಮತ್ತು ನಾರ್ತ್ ವೆಸ್ಟರ್ನ್ ಪ್ರಾವಿನ್ಸಿಂದ ತಾಮ್ರ, ಕರ್ನಾಟಕದಿಂದ ಬಂಗಾರ, ಅಫ್ಘಾನಿಸ್ತಾನ ಮತ್ತು ಇರಾನ್ನಿಂದ ಸಿಲ್ವರ್, ಕಾಶ್ಮೀರ ಮತ್ತು ರಾಜಸ್ಥಾನದಿಂದ ಲೆಡ್, ನಾರ್ತ್ ಈಸ್ಟರ್ನ್ ಅಫ್ಘಾನಿಸ್ತಾನದಿಂದ ಲ್ಯಾಪಿಸ್ ಲ್ಯಾಜುಲೆ ಮತ್ತು ಸೌರಾಷ್ಟ್ರ ಮತ್ತು ಭಾರತದ ಪಶ್ಚಿಮ ಭಾಗದಿಂದ ಟರ್ಕ್ವಾಯ್ಸ್ ಮತ್ತು ಜೇಡ್. ವಿನ್ಯಾಸದಲ್ಲಿ ಏಕರೂಪತೆ ಎಲ್ಲ ಹರಪ್ಪ ನೆಲೆಗಳಲ್ಲಿ ದೊರೆತ ವಸ್ತುಗಳಲ್ಲಿ ಕಾಣಬಹುದು. ಇದು ಹರಪ್ಪನ್ನರು ಕೇಂದ್ರೀಕೃತ ಉತ್ಪಾದನಾ ವ್ಯವಸ್ಥೆ ಹೊಂದಿದ್ದರ ಬಗ್ಗೆ ತಿಳಿಸುತ್ತದೆ ಮತ್ತು ಹರಪ್ಪಾದ ದೊಡ್ಡ ನೆಲೆಗಳಲ್ಲಿ ಉತ್ಪಾದನೆಯ ನಂತರ ಬೀಸಾಡಿದ ಚೂರುಗಳು ದೊರೆತಿದ್ದು ಅವು ತಯಾರಿಕಾ ಘಟಕಗಳನ್ನು ಸೂಚಿಸುತ್ತವೆ. ಉದಾಹರಣೆಗೆ ಬಾಲಾಕೋಟ್ ಮತ್ತು ಚಾನ್ಹುದಾರ್ ಕಪ್ಪೆ ಚುಪ್ಪುಗಳ ವಸ್ತುಗಳು ಮತ್ತು ಬಳೆ ತಯಾರಿಕಾ ಕೇಂದ್ರಗಳಾಗಿದ್ದವು. ಲೋತಾಲ್ ಮತ್ತು ಚಾನ್ಹುದಾರೋ ಮಣಿ ತಯಾರಿಕಾ ಘಟಕಗಳನ್ನು ಹೊಂದಿದ್ದವು. ಮಹೆಂಜೊದಾರೋ ಅನೇಕ ಕರಕುಶಲ ವಸ್ತುಗಳ ತಯಾರಿಕಾ ಕೇಂದ್ರವಾಗಿತ್ತು. ಹರಪ್ಪ ನಗರಗಳಲ್ಲಿ ಪತ್ತೆಯಾದ ಧಾನ್ಯ ಸಂಗ್ರಹಣಾ ಸ್ಥಳಗಳು ವಿವಿಧ ಭಾಗಗಳಿಂದ ಸಂಗ್ರಹಿಸಿದ, ಅದರಲ್ಲೂ ವ್ಯವಸಾಯ ಪ್ರಧಾನ ಪ್ರದೇಶದಿಂದ ತಂದ ಆಹಾರ ಸಂಗ್ರಹಿಸಲು ಇದ್ದಿರಬಹುದಾದ ವ್ಯವಸ್ಥೆಯಾಗಿದೆ. ಇದರ ಜೊತೆಗೆ ಏಕರೂಪದ ಅಳತೆ ಮತ್ತು ತೂಕ ಇವರು ಹೊಂದಿದ್ದ ಪ್ರಾದೇಶಿಕ ವ್ಯಾಪಾರವನ್ನು ಸೂಚಿಸುತ್ತವೆ. ಈ ತೂಕದ ಕಲ್ಲುಗಳಲ್ಲಿ ಡೆಸಿಮಲ್ ಮತ್ತು ಬೈನರಿ ಅಂಕಿಗಳನ್ನು ಬಳಸಿಕೊಳ್ಳಲಾಗಿದೆ. ತೂಕದ ಕಲ್ಲುಗಳು ಘನಾಕೃತಿ ಅಥವಾ ಕ್ಯೂಬಿಕಲ್ ರೂಪದಲ್ಲಿದ್ದು ಚಾರ್ಟ್, ಲೈಮ್ಸ್ಟೋನ್ ಮತ್ತು ಸ್ಟೀಟೆಸ್ಟ್ ವಸ್ತುಗಳನ್ನು ಬಳಸಿ ಈ ತೂಕದ ಕಲ್ಲುಗಳನ್ನು ತಯಾರಿಸಲಾಗಿದೆ. ವಿನ್ಯಾಸ ಮತ್ತು ಚಿತ್ರಗಳನ್ನು ಹೊಂದಿದ್ದ ಮುದ್ರೆಗಳು ವ್ಯಾಪಾರದಲ್ಲಿ ಮಾಲೀಕತ್ವ ಮತ್ತು ಗುಣಮಟ್ಟದ ಗುರುತಾಗಿ ಬಳಕೆಯಾಗಿರಬಹುದು. ವ್ಯವಸಾಯ ಅಥವಾ ಕೃಷಿ ಹರಪ್ಪನ್ನರ ಮುಖ್ಯ ಉದ್ಯೋಗವಾಗಿತ್ತು. ಪಶುಸಂಗೋಪನೆ, ಹೈನುಗಾರಿಕೆ, ವ್ಯಾಪಾರ ಮತ್ತು ಕೈಗಾರಿಕೆ ಇವರ ಇನ್ನಿತರ ಜೀವನಾಧಾರಗಳಾಗಿದ್ದವು. ಕುರಿ, ಮೇಕೆ, ಗೂಳಿ, ಗೆಂಡಾಮೃಗ, ಆಮೆ, ಆನೆ, ಅಂಪುಡ್ಬುಲ್, ಯೂನಿಕಾರ್ನ್ ಇವರಿಗೆ ಗೊತ್ತಿದ್ದ ಪ್ರಾಣಿಗಳು. ಕುದುರೆಯ ಬಗ್ಗೆ ಹರಪ್ಪನ್ನರಿಗೆ ತಿಳಿದಿರಲಿಲ್ಲ ಎಂಬುದು ಇತಿಹಾಸಕಾರರ ಅಭಿಪ್ರಾಯ. ಎರಡು ವಿಧವಾದ ಗೋಧಿ, ಬಾರ್ಲಿ, ಹತ್ತಿ, ಖರ್ಜೂರ, ದ್ವಿದಳ ಧಾನ್ಯಗಳು, ಸಾಸಿವೆ, ಎಳ್ಳು ಹೀಗೆ ಮುಂತಾದವು ಅವರು ಬೆಳೆಯುತ್ತಿದ್ದ ಬೆಳೆಗಳು. ಕೃಷಿಗೆ ಸಂಬಂಧಿಸಿದ ಕೆಲವು ಮುಖ್ಯ ಉತ್ಖನನಗಳು ಇಲ್ಲಿವೆ: ಲೋತಾಲ್ನಲ್ಲಿ ದೊರೆತ ಭತ್ತದ ಹೊಟ್ಟು ಅಂದರೆ ರೈಸ್ ಹಸ್ಕ್, ಮಹೆಂಜೊ ದಾರ್ವಿನಲ್ಲಿ ದೊರೆತ ಹತ್ತಿ ಬಟ್ಟೆಯ ತುಣುಕು, ಕಾಲಿಬಂಗನ್ನಲ್ಲಿ ದೊರೆತ ಉಳುಮೆ ಮಾಡಿದ ಗುರುತು. ಹರಪ್ಪನ್ನರು ಪ್ರಪಂಚದಲ್ಲಿ ಹತ್ತಿ ಉತ್ಪಾದಿಸಿದ ಮೊದಲಿಗರು ಎಂಬ ಕೀರ್ತಿಯನ್ನು ಹೊಂದಿದ್ದಾರೆ. ಇವರು ಸಸ್ಯ ಮತ್ತು ಮಾಂಸ ಆಹಾರ ಎರಡನ್ನೂ ಸೇವಿಸುತ್ತಿದ್ದರು. ಹತ್ತಿ ಮತ್ತು ಉಣ್ಣೆಯಿಂದ ಮಾಡಿದ ಸಾಮಾನ್ಯ ಬಟ್ಟೆಗಳನ್ನು ಧರಿಸುತ್ತಿದ್ದರು. ಮಹಿಳೆ ಮತ್ತು ಪುರುಷರಿಬ್ಬರು ಆಭರಣ ಪ್ರಿಯರಾಗಿದ್ದರು. ಮಹಿಳೆಯರು ಮುಖಕ್ಕೆ ಬಣ್ಣ ಮತ್ತು ಲಿಪ್ಸ್ಟಿಕ್ ಹಾಕುತ್ತಿದ್ದರು. ಉತ್ಖನನದ ವೇಳೆಯಲ್ಲಿ ದೊರೆತ ದಂತದ ಬಾಚಣಿಕೆ ಮತ್ತು ಹಿತ್ತಾಳೆಯ ಕನ್ನಡಿ ಇವರ ಸೌಂದರ್ಯ ಪ್ರೀತಿಗೆ ಸಾಕ್ಷಿಯಾಗಿವೆ. ಇವರು ಇಂಡೋರ್ ಮತ್ತು ಔಟ್ಡೋರ್ ಎರಡು ಕ್ರೀಡೆಗಳಲ್ಲಿ ಆಸಕ್ತಿ ಹೊಂದಿದ್ದರು. ಪಗಡೆ, ಬೇಟೆ, ಮೀನು ಹಿಡಿಯುವುದು, ಚದುರಂಗ, ಗೂಳಿ ಕಾಳಗ ಹೀಗೆ ಮುಂತಾದ ಕ್ರೀಡೆಗಳನ್ನು ಆಡುತ್ತಿದ್ದರು. ನಾಟ್ಯ ಮತ್ತು ಸಂಗೀತದಲ್ಲಿ ಇವರು ಆಸಕ್ತಿ ಹೊಂದಿದ್ದರು. ಇನ್ನು ಇವರ ಶವ ಸಂಸ್ಕಾರ ಪದ್ಧತಿಯನ್ನು ನೋಡುವುದಾದರೆ ಉಳುವ ಮತ್ತು ಸುಡುವ ಎರಡೂ ರೀತಿಯ ಅಂತ್ಯ ಸಂಸ್ಕಾರ ಪದ್ಧತಿಗಳನ್ನು ಇವರು ಪಾಲಿಸುತ್ತಿದ್ದರು.
ಹರಪ್ಪನ್ನರ ರಾಜಕೀಯ ಜೀವನ. ಹರಪ್ಪನ್ನರು ರಾಜಾಡಳಿತಕ್ಕೆ ಒಳಪಟ್ಟಿದ್ದರು ಎಂಬುದನ್ನು ಸಾಬೀತುಪಡಿಸಲು ಬೇಕಾದಂತಹ ಯಾವುದೇ ಆಧಾರ, ಅಂದರೆ ಯುದ್ಧದಲ್ಲಿ ಬಳಸುವ ಸಲಕರಣೆಗಳು, ಅರಮನೆಗಳು, ರಾಜರಿಗೆ ಸಂಬಂಧಿಸಿದ ಚಿತ್ರಗಳು ಯಾವುದೂ ಕೂಡ ದೊರೆತಿಲ್ಲ. ಅವರ ನಗರ ಯೋಜನೆ, ಏಕರೂಪದ ವಿನ್ಯಾಸ, ತೂಕ ಮತ್ತು ಅಳತೆ, ಏಕರೂಪದ ಅಳತೆಯ ಇಟ್ಟಿಗೆ, ಪುರದುರ್ಗದಲ್ಲಿ ಕಂಡುಬಂದ ಬೃಹತ್ ಕಟ್ಟಡಗಳು, ಇಲ್ಲಿ ಆಳುವ ವರ್ಗ ಇದ್ದಿರಬಹುದು ಅಥವಾ ಕೇಂದ್ರೀಕೃತ ಅಧಿಕಾರ ವ್ಯವಸ್ಥೆ ಇದ್ದಿರಬಹುದು ಎಂಬ ಅಭಿಪ್ರಾಯಕ್ಕೆ ಬರಲು ಕಾರಣವಾಗಿದೆ. ಅವರ ಅಂತಾರಾಷ್ಟ್ರೀಯ ಮತ್ತು ಪ್ರಾದೇಶಿಕ ವ್ಯಾಪಾರವು ಅವರು ಯುದ್ಧಕ್ಕಿಂತ ವ್ಯಾಪಾರದಲ್ಲಿ ಆಸಕ್ತರಾಗಿದ್ದರು ಎಂಬುದನ್ನು ತಿಳಿಸುತ್ತದೆ. ಧಾರ್ಮಿಕ ಜೀವನ. ಇಲ್ಲಿಯವರೆಗೂ ನಡೆದ ಉತ್ಖನನಗಳಲ್ಲಿ ಯಾವುದೇ ದೇವಸ್ಥಾನ ಅಥವಾ ದೇವಸ್ಥಾನಗಳನ್ನು ಸೂಚಿಸುವ ಕಟ್ಟಡಗಳು ದೊರೆತಿಲ್ಲ. ಮುದ್ರೆಗಳ ಮೇಲೆ ದೊರೆತ ಚಿತ್ರಗಳ ಆಧಾರದ ಮೇಲೆ ಅವರು ಮಾತೃದೇವತೆ ಅಥವಾ ಮದರ್ ಗಾಡೆಸ್, ಪಶುಪತಿ ಮಹಾದೇವ, ಅರಳಿ ಮರಗಳನ್ನು ಆರಾಧಿಸುತ್ತಿದ್ದಿರಬಹುದು ಎಂದು ವಿಶ್ಲೇಷಿಸಲಾಗುತ್ತಿದೆ. ಆದರೆ ಈ ಚಿತ್ರಗಳು ಕೂಡ ಸ್ಪಷ್ಟತೆಯನ್ನು ಹೊಂದಿಲ್ಲ. ಹರಪ್ಪ ಲಿಪಿಗಳು ಚಿತ್ರಗಳ ಸಂಕೇತಗಳನ್ನು ಹೊಂದಿವೆ. ಇಲ್ಲಿಯವರೆಗೂ ನಡೆದ ಪ್ರಯತ್ನಗಳಲ್ಲಿ ಈ ಲಿಪಿಗಳನ್ನು ಅರ್ಥೈಸಿಕೊಳ್ಳಲು ಸಾಧ್ಯವಾಗಿಲ್ಲ. ಈ ಲಿಪಿಗಳನ್ನು ಬಲದಿಂದ ಎಡಕ್ಕೆ ಮತ್ತು ಕೆಲವೊಂದು ಸಾರಿ ಬಲದಿಂದ ಎಡಕ್ಕೆ ಮತ್ತು ಎಡದಿಂದ ಬಲಕ್ಕೆ ಹೀಗೆ ಅಲ್ಟರ್ನೇಟಿವ್ ಲೈನ್ಗಳಲ್ಲಿ ಬರೆಯಲಾಗಿದೆ ಎಂದು ಅಭಿಪ್ರಾಯ ವ್ಯಕ್ತವಾಗಿದೆ. ಹರಪ್ಪ ನಾಗರಿಕತೆಯ ಅಂತ್ಯಕ್ಕೆ ಹಲವಾರು ಇತಿಹಾಸಕಾರರು ತಮ್ಮ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಿದ್ದಾರೆ ಮತ್ತು ವಿಶ್ಲೇಷಣೆಗಳನ್ನು ಕೂಡ ಮಾಡಿದ್ದಾರೆ. ಆದರೆ ಕೆಲವರು ತತ್ಕ್ಷಣದ ಕಾರಣಗಳೇ ಈ ನಾಗರಿಕತೆ ಅಂತ್ಯಕ್ಕೆ ಕಾರಣ ಅಂತ ಹೇಳಿದರೆ, ಇನ್ನು ಕೆಲವರು ನಿಧಾನಗತಿಯಲ್ಲಿ ಇದು ತನ್ನ ನಗರೀಕರಣ ಸ್ವರೂಪವನ್ನು ಕಳೆದುಕೊಂಡು ವಿನಾಶದ ಅಂಚಿಗೆ ಹೋಯಿತು ಅಂತ ಹೇಳಲಾಗಿದೆ. ಇನ್ನು ಕೆಲವು ಒಂದು ಕಾರಣಗಳನ್ನ ಇತಿಹಾಸಕಾರರು ವ್ಯಕ್ತಪಡಿಸ್ತಾರೆ, ಅದರಲ್ಲಿ ಕೆಲವುಗಳನ್ನು ನೋಡೋಣ. ನದಿಗಳು ತಮ್ಮ ಹರಿವಿನ ಪಥ ಬದಲಾಯಿಸಿಕೊಂಡಿರೋದ್ರಿಂದ ಅನೇಕ ನಗರಗಳು ಹಾಳಾದವು ಅಂತ ಹೇಳ್ತಾರೆ ಮತ್ತು ನಗರದಿಂದ ಈ ನದಿಗಳು ದೂರ ಸರಿದಿರೋದ್ರಿಂದ ಇಲ್ಲಿ ಭೂಮಿಗಳು ಬರಡಾಯಿತು ಅಂತ ಹೇಳಲಾಗುತ್ತೆ. ಸತತ ಪ್ರವಾಹದಿಂದ ಮಣ್ಣಿನ ಸವೆತ ಉಂಟಾಗುತ್ತೆ, ಇದರಿಂದಾಗಿ ಜನಜೀವನ ವಿನಾಶ ಆಗಿರುವ ಸಾಧ್ಯತೆ ಇದೆ ಅಂತ ಹೇಳಲಾಗಿದೆ. ಭೂಮಿಯ ಅತಿಯಾದ ಬಳಕೆಯಿಂದ ಭೂಮಿ ಕೂಡ ಬರಡಾಗಿರ್ಬೋದು ಅಂತ ಅಭಿಪ್ರಾಯ ವ್ಯಕ್ತವಾಗಿದೆ. ಇನ್ನು ಸಾಂಕ್ರಾಮಿಕ ರೋಗದ ಕಾರಣದಿಂದಾಗಿ ಇಲ್ಲಿಯ ಜನಸಂಖ್ಯೆ ನಾಶ ಆಗಿರ್ಬೋದು ಅಂತ ಹೇಳಲಾಗ್ತಿದೆ. ಇನ್ನು ಮಳೆಯ ಕೊರತೆಯಿಂದ ಕೂಡ ಈ ನಾಗರಿಕತೆ ವಿನಾಶ ಹೊಂದಿರುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಿದೆ. ಇನ್ನು ಈ ಸಿಂಧೂ ನಾಗರಿಕತೆ ಹೊರಗಡೆಯಿಂದ ಬಂದ ದಾಳಿಕೋರರ ದಾಳಿಗೆ ಒಳಗಾಗಿದ್ದು ವಿನಾಶ ಹೊಂದಿರುವ ಸಾಧ್ಯತೆ ಇದೆ ಅಂತ ಕೆಲವರು ಅಭಿಪ್ರಾಯ ವ್ಯಕ್ತಪಡಿಸ್ತಾ ಇದ್ದಾರೆ. ಈ ವಿಡಿಯೋ ಮಾಡುವಾಗ ಏನಾದರೂ ತಪ್ಪಾಗಿದ್ದರೆ ದಯವಿಟ್ಟು ಗಮನಕ್ಕೆ ಬಂದವರು ಕಮೆಂಟ್ ಸೆಕ್ಷನ್ನಲ್ಲಿ ಮೆನ್ಷನ್ ಮಾಡಿ. ಥ್ಯಾಂಕ್ ಯು.